ಧಾರಾಕಾರವಾಗಿ ಸುರಿದ ಮಳೆಗೆ ರಾಜಧಾನಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತಗೊಂಡಿದ್ದಾವೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಧಾರಾಕಾರ ವರ್ಷಧಾರೆ ಆಗಿದೆ. ಕಳೆದ ಕೆಲ ದಿನಗಳಿಂದ ಅಲ್ಪ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಳೆ ಸುರಿತಾ ಇತ್ತು ಬೆಂಗಳೂರಲ್ಲಿ. ಆದರೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ವರ್ಷಧಾರೆ ಮಳೆ ಬೆಂಗಳೂರಲ್ಲಿ ಅನೇಕ ಅವಾಂತರಗಳಿಗೆ ಕಾರಣ ಆಗಿದೆ. ಅನೇಕ ಕಡೆಗಳಲ್ಲಿ ವಾಹನಗಳು ಕೆಟ್ಟು ನಿಂತಿದ್ವು. ರಸ್ತೆಯ ಮೇಲೆ 2 ಅಡಿಗೂ ಹೆಚ್ಚಿನ ನೀರು ನಿಂತ್ಕೊಂಡಿತ್ತು. ವಾಹನ ಸವಾರರು ಪರದಾಡಿದ್ದಾರೆ. ಟ್ರಾಫಿಕ್ ಜಾಮ್ ಇನ್ನಷ್ಟು ಹೆಚ್ಚಾಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ, ನಿರಂತರ ಮಳೆಗೆ ಒಂದಿಷ್ಟು ಅವಾಂತರದ ದೃಶ್ಯಗಳಿವೆ. ಮರಗಳು ಬಿದ್ದಿರೋದು ಕೂಡ ವರದಿಯಾಗಿದೆ. ಈ ಅಂಡರ್ ಪಾಸ್ಗಳಲ್ಲಿ ಯಾವ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅಂತ ಗಮನಿಸ್ತಾ ಇದ್ವಿ. 2 ಅಡಿಗೂ ಹೆಚ್ಚು ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಸಿಟಿ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆಯಾಗಿ ಪರಿವರ್ತನೆಯಾಗಿ ಆಗಿರುವಂಥದ್ದು. ನಾವಿವಾಗ ಕೋರಮಂಗಲದ ಪಾಸ್ಪೋರ್ಟ್ ಮುಂಭಾಗದ ರಸ್ತೆಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಈ ಒಂದು ರಸ್ತೆಯಲ್ಲಿ ನೀರು ನಿಂತ ಪರಿಣಾಮವಾಗಿ ಏನು ವಾಹನಗಳು ಟ್ರಾಫಿಕ್ ಜಾಮ್ ಆಗಿತ್ತು. ಸದ್ಯ ಈಗ ಈ ಒಂದು ರಸ್ತೆಯಲ್ಲಿ ನೀರು ನಿಂತಿದ್ದಂಥ ಎಲ್ಲವೂ ಕೂಡ ಕ್ಲಿಯರ್ ಆಗಿರುವಂಥದ್ದು, ಜೊತೆಗೆ ಟ್ರಾಫಿಕ್ ಕೂಡ ಕ್ಲಿಯರ್ ಆಗಿದೆ. ಹೀಗಾಗಿ ಬಹುತೇಕ ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆಯಾಗಿ ಪರಿವರ್ತನೆಯಾಗಿದೆ. ಅಂದರೆ ಸುಮಾರು 3 ಗಂಟೆಗಳ ಕಾಲ ರಾತ್ರಿ ಸುರಿದಂಥ ಮಳೆಯಿಂದಾಗಿ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ನೀರು ತುಂಬಿಕೊಂಡ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಬಹುತೇಕ ಬೆಂಗಳೂರಿನ ಹೆಬ್ಬಾಳ ಆಗಿರ್ಬೋದು, ನಾಗವಾರ, ಕೋರಮಂಗಲ ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡ ಪರಿಣಾಮ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಆಗಿತ್ತು. ಸದ್ಯ ಈಗ ಬಹುತೇಕ ನೀರು ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ದು ಈಗ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಜೊತೆಗೆ ಎಲ್ಲೂ ಮನೆಗಳಿಗೆ ನೀರು ನುಗ್ಗಿದ್ದಂತಹ ವರದಿ ಕೂಡ ವರದಿಯಾಗಿಲ್ಲ. ಹೀಗಾಗಿ ಕಳೆದ 3 ಗಂಟೆಗಳ ಕಾಲ ತಡರಾತ್ರಿವರೆಗೂ ಬೆಂಗಳೂರಿನಾದ್ಯಂತ ಮಳೆಯಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.